ಸ್ಯಾಂಟ್ರೋ ರವಿ ಅವನ ಕೇಸು ಆತನ ಚಲನವಲನಗಳನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಜಾಣ ಕುರುಡ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಯಾಕಂದ್ರೆ 11 ದಿನ ಆಯ್ತು ಸ್ಯಾಂಟ್ರೋ ರವಿ ಮೇಲೆ ಕೇಸ್ ದಾಖಲಾಗಿ ಸ್ಯಾಂಟ್ರೋ ರವಿ ಮೇಲೆ ನಿರಂತರ ಸುದ್ದಿಗಳು ಪ್ರಸಾರ ಆಗೋದಕ್ಕೆ ಆರಂಭ ಆಗಿ ಆದ್ರೆ 11 ದಿನಗಳಿಂದಲೂ ಕೂಡ ಸ್ಯಾಂಟ್ರೋ ರವಿ ಇನ್ನೂ ಸಿಗ್ತಾ ಇಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಆರೋಪಿಗಳು ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ತಂಡವನ್ನು ರಚಿಸಿಕೊಂಡು ಅಲ್ಲಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಆದರೆ ಈವರೆಗೆ ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಆತ ಬಂದಿಲ್ಲ ಹಾಗಾಗಿ ಪೊಲೀಸರಿಗೆ ಸ್ಯಾಂಟ್ರೋ ರವಿ ಪ್ರಕರಣ ಬಹಳ ದೊಡ್ಡ ತಲೆನೋವಾಗಿದೆ ಈ ಪ್ರಕರಣದಲ್ಲಿ ರವಿ ಸಂಪರ್ಕದಲ್ಲಿ ಯಾವ ಯಾವ ಯುವತಿಯರಿದ್ರು ಆ ಯುವತಿಯರ ವಿಳಾಸಗಳನ್ನು ಪತ್ತೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಯುವತಿಯರ ವಿಳಾಸವನ್ನು ಪತ್ತೆ ಮಾಡಿ ಅವರಿಂದ ಏನಾದರೂ ಡೀಟೇಲ್ಸ್ ಗಳು ಸಿಗಬಹುದಾ ಅನ್ನೋ ಒಂದು ಆಲೋಚನೆಯಲ್ಲಿ ಪೊಲೀಸರು ಇದ್ದಾರೆ ಹೊರರಾಜ್ಯದ ಯುವತಿಯರು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈತನ ಜೊತೆ ಸಂಪರ್ಕ ಇದ್ದಾರೆ ಹಾಗಾಗಿ ಒಂದು ವೇಳೆ ಈತ ಹೊರರಾಜ್ಯಕ್ಕೆ ಹೋದಾಗ ಅವನು ಅವರ ರಕ್ಷಣೆಯಲ್ಲಿ ಅಥವಾ ಅವರ ಜಾಗಗಳಲ್ಲಿ ಇರೋ ಸಾಧ್ಯತೆ ಇದೆ ಜೊತೆಗೆ ಈತನ ಹಣಕಾಸಿನ ವ್ಯವಹಾರಗಳು ಹೇಗೆ ಅದೆಷ್ಟೆಷ್ಟು ಟ್ರಾನ್ಸಾಕ್ಷನ್ ಗಳನ್ನು ಹೊಂದಿದ್ದ ಲಾಕರ್ ಗಳು ಎಲ್ಲೆಲ್ಲಿದೆ ಅದರಲ್ಲಿ ಏನೇನಿದೆ ಇವೆಲ್ಲ ವಿಚಾರಗಳ ಕುರಿತಾಗೂ ಕೂಡ ಈಗ ಪೊಲೀಸರು ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ ಆದರೆ ಸ್ಯಾಂಟ್ರೋ ರವಿ ಪ್ರಕರಣವನ್ನು ಗಮನಿಸ್ತಾ ಇದ್ರಲ್ಲಿ ದೊಡ್ಡ ಹೈ ಪ್ರೊಫೈಲ್ ಕೇಸು ಅನ್ನೋ ಇದು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಬಹುತೇಕ ಸರ್ಕಾರದ ಪ್ರಮುಖರು ಎಲ್ಲರೂ ಕೂಡ ಆತನ ಜೊತೆ ಸಂಪರ್ಕದಲ್ಲಿದ್ದರು ಇನ್ಸೈಡ್ ಡೀಟೇಲ್ಸ್ಗಳನ್ನೆಲ್ಲ ಕೇಳ್ತಾ ಹೋದಾಗ ಹೀಗೂ ನಡೆಯುತ್ತೆ ರಾಜ್ಯದಲ್ಲಿ ಅನ್ನುವಂಥ ಅನುಮಾನಗಳು ಹುಟ್ಟುಕೊಳ್ಳುತ್ತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಅಂದ್ರೆ ಸತತವಾಗಿ ಒಂದು 20 ವರ್ಷದಿಂದ ಈತ ಇದೇ ವಿಚಾರದಲ್ಲಿ ಇದೇ ದಂಧೆಯಲ್ಲಿದ್ದ ಅಂತ ಹಾಗಾಗಿ ಇವನಿಗೆ ಇದೆಲ್ಲ ಹೊಸತೇನಲ್ಲ ಈ ಹಿಂದೆ ಅವನ ಮೇಲೆ ದಾಖಲಾಗಿರೋ ಪ್ರಕರಣಗಳಲ್ಲೂ ಕೂಡ ಆತ ಏನು ನೇರವಾಗೋ ಕೋರ್ಟ್ಗೆ ಶರಣಾಗೋ ಅಥವಾ ಜೈಲಿಗೆ ಹೋಗೋ ಇಡೀ ಆತನ ಹಿಸ್ಟ್ರಿಯಲ್ಲಿ ಒಂದು ಬಾರಿ ಜೈಲಿಗೆ ಹೋಗಿದ್ದ ಅಷ್ಟೇ ಮತ್ತು ಉಳಿದಂತೆ ಅಪ್ಸ್ಕಾಂಡ್ ಆಗಿದ್ದ ಈತನ ಜಾಮೀನು ನಿರೀಕ್ಷಣಾ ಜಾಮೀನು ಸಿಕ್ಕ ಮೇಲೆ ಈತ ಅಥವಾ ಸಿಗುತ್ತೆ ಅಂತ ಕನ್ಫರ್ಮ್ ಆದಾಗಲೇ ಈತ ಕೋರ್ಟ್ಗೆ ಹಾಜರಾಗ್ತಾ ಇದ್ದ ಜಾಮೀನು ತಗೊಳ್ತಾ ಇದ್ದ ಮತ್ತೆ ಆರಾಮಾಗಿ ರಾಜಾರೋಷವಾಗಿ ಊರ್ ತುಂಬ ಓಡಾಡ್ಕೊಂಡು ಇರ್ತಾ ಇದ್ದ ಹಾಗಾಗಿ ಇವನಿಗೆ ಇದೇನು ಹೊಸ್ತಲ್ಲ ಸೊ ಹಿಂದಿನ ಪರಿಪಾಠವನ್ನು ಈತ ಮುಂದುವರಿಸಿದ್ದಾನೆ ಆದರೆ ಅದು ಪೊಲೀಸರಿಗೆ ತಲೆನೋವಾಗಿದೆ ಪೊಲೀಸರು ಒಂದಿಷ್ಟು ವೀಕ್ನೆಸ್ ಪಾಯಿಂಟ್ಗಳನ್ನು ಹುಡುಕ್ತಾರೆ ಈತ ಒಂದು ಸಲ ಆದರೂ ಇಂಥವ್ರಿಗೆ ಕಾಲ್ ಮಾಡೇ ಮಾಡ್ತಾನೆ ಮನೆಯವ್ರಿಗೆ ತಂದೆ ತಾಯಿಗೋ ಹೆಂಡತಿಗೋ ಮಕ್ಕಳಿಗೋ ಅಥವಾ ಆತನ ಆತ್ಮೀಯರಿಗೋ ಈ ರವಿ 11 ದಿನಗಳಿಂದ ಯಾವೊಬ್ಬರಿಗೂ ಕೂಡ ಕರೆ ಮಾಡಲಿಲ್ಲ ಅಥವಾ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿಗಳೇ ಸಿಗ್ತಾ ಇಲ್ಲ ಒಂದು ಕಡೆ ಗೋವಾಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಗೋವಾಗೆ ಹೋಗ್ತಾ ಇರೋ ಕಡೆ ಸಿ ಸಿ ಟಿ ವಿಯಲ್ಲಿ ಆತ ಇದ್ದಾನೆ ಆ ಕಾರ್ ಇದೆ ಆದರೆ ಗೋವಾದಿಂದ ವಾಪಸ್ ಆ ಗಾಡಿ ಬಂದಿಲ್ಲ ಗೋವಾದಲ್ಲೂ ಆ ಗಾಡಿ ಇಲ್ಲ ಹಾಗಾದರೆ ಎಲ್ಲಿ ಹೋಗಿದೆ ಈ ರೀತಿ ಪ್ರಶ್ನೆಗಳಿದೆ ಹಾಗಾಗಿ ಪೊಲೀಸರಿಗೆ ಇನ್ನೊಂದಿಷ್ಟು ಡಿಫ್ರೆಂಟ್ ಆಯಾಮಗಳನ್ನು ಒಂದಿಷ್ಟು ವಿಭಿನ್ನ ಮಾದರಿಗಳನ್ನು ಅಂದರೆ ನಾವು ಕಲ್ಪನೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗದಿರೋ ಆ್ಯಂಗಲ್ಗಳಲ್ಲಿ ಪೊಲೀಸರಿಗೆ ತನಿಖೆ ಮಾಡಬೇಕು ಅಂತ ಮುಂದಾಗಿದ್ದಾರೆ ಅದಕ್ಕೋಸ್ಕರ ತಂಡಗಳನ್ನು ರಚನೆ ಮಾಡಿದ್ದಾರೆ ಸ್ಯಾಂಟ್ರೋ ರವಿ ಪ್ರಕರಣದ ಪ್ರಗತಿ ಯಾವ್ಯಾವ ರೀತಿಯಲ್ಲಿದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಸುರೇಶ್ ಸ್ಯಾಂಟ್ರೋ ರವಿ ಪ್ರಕರಣ ಒಂದಿಷ್ಟು ದಿನಗಳಿಂದ ಬಹುತೇಕ ಜನರ ನಿದ್ದೆಗೆಡಿಸಿದೆ ಪಾಪ ರಾತ್ರಿ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅವ್ನು ಹಿಡಿಯೋದಕ್ಕೂ ಹಿಡಿದ್ರೆ ನಮಗೇನಾಗುತ್ತೋ ಅನ್ನೋದು ಸೊ ಒಟ್ಟಾರೆ ಸ್ಯಾಂಟ್ರೋ ರವಿ ಪ್ರಕರಣದ ಇವತ್ತಿನ ಅಪ್ಡೇಟ್ಸ್ಗಳು ಏನೇನಿದೆ ಆತ ಎಲ್ಲಿದ್ದಾನೆ ಏನು ಮಾಡ್ತಿರಬಹುದು ಏನೇನು ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಸುರೇಶ್ ಪ್ರಣತ್ ವೆರಿ ಗುಡ್ ಮಾರ್ನಿಂಗ್ ನಿಜಕ್ಕೂ ಕೂಡ ಸೆಂಟ್ರೋ ರವಿ ಪ್ರಕರಣ ದಾಖಲಾಗಿ ಸುಮಾರು 11 ದಿನಗಳೇ ಕಳೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂತ ಎಲ್ಲಾ ಆಯಾಮಗಳನ್ನು ಕೂಡ ಪೊಲೀಸರು ಇವರು ಪ್ರಕರಣದಲ್ಲಿ ಬಳಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಯಾಕಂದ್ರೆ 2023ರ ಹೊಸ ವರ್ಷದ ನಂತರ ಬಹುದೊಡ್ಡ ಕೇಸ್ ಇದು ಪೊಲೀಸ್ ಇಲಾಖೆಗೆ ಇಡೀ ರಾಜ್ಯ ಸರ್ಕಾರಕ್ಕೆ ಇದೊಂದು ದೊಡ್ಡ ತಲೆನೋವು ಬಿಜೆಪಿ ಸರ್ಕಾರಕ್ಕೂ ಕೂಡ ಸೆಂಟ್ರೋ ರವಿ ಪ್ರಕರಣ ಒಂದು ಮುಜುಗರ ಮತ್ತೆ ಪೊಲೀಸ್ ಇಲಾಖೆಗೆ ತಲೆನೋವಾಗಿದೆ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು ಜೊತೆಗೆ ಈ ರೀತಿಯ ಇನ್ನುಳಿದಂತಹ ವಿವಿಧ ಆಯಾಮಗಳ ಮೂಲಕ ಸೆಂಟ್ರೋ ರವಿಯನ್ನ ಹುಡುಕಾಟುವ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಪೊಲೀಸರು ಮುಂದಾಗಿದ್ದಾರೆ ಜೊತೆಗೆ 11 ವಿಶೇಷ ತಂಡಗಳ ಮೂಲಕ ಕರ್ನಾಟಕದ ವಿವಿಧ ರಾಜ್ಯಗಳ ವಿವಿಧ ಜಿಲ್ಲೆಗಳಲ್ಲಿ ತೆರಳಿ ಸೆಂಟ್ರೋ ರವಿಯನ್ನ ಕೆಡ್ಡಕ್ಕೆ ಕೆಡುವ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು ಆದ್ರೆ ಸ್ಯಾಂಟ್ರೋ ರವಿಯ ಬಗ್ಗೆ ಸುಳಿವು ಸಿದ್ಧಿ ಇರೋದು ನಿಜಕ್ಕೂ ಕೂಡ ಪೊಲೀಸ್ ತನಿಖೆಗೆ ಒಂದು ಹಿನ್ನಡೆ ಅಂತ ಹೇಳಿ ಹೇಳ್ಬೋದು ರಾಮನಗರದಲ್ಲಿ ಸ್ಯಾಂಟ್ರೋ ರವಿಯ ಕಾರು ಚಾಲಕ ಒಬ್ಬ ಸಿಕ್ಕಾಕೊಂಡ ಅದಾದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದ ಆದ ಸ್ಯಾಂಟ್ರೋ ರವಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದ್ರೆ ಸ್ಯಾಂಟ್ರೋ ರವಿ
ಅಲ್ಲಿ ಇರಲೇ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಜೊತೆಗೆ ಆತ ಫೋನ್ ಅನ್ನ ಬಳಸಿದಂತ ಸಂದರ್ಭದಲ್ಲಿ ಆತ ನೆಟ್ವರ್ಕ್ ಅನ್ನ ಟ್ರೇಸ್ ಮಾಡುವ ಮೂಲಕ ಆತನನ್ನ ಪತ್ತೆ ಹಚ್ಚಬಹುದಿತ್ತು. ಜೊತೆಗೆ ಆತ ಬ್ಯಾಂಕ್ ನಲ್ಲಿ ತನ್ನ ಏನು ಕ್ರೆಡಿಟ್ ಕಾರ್ಡ್ ಇರಬಹುದು, ಡೆಬಿಟ್ ಕಾರ್ಡ್ ಇರಬಹುದು, ಇವುಗಳನ್ನ ಬಳಸುವ ಮೂಲಕ ಆತ ಎಲ್ಲಿ ಬಳಸಿದ್ದಾನೆ, ಯಾವ ಕಾರಣಕ್ಕೆ ಬಳಸಿದ್ದಾನೆ ಅಂತೇಳಿ ಕೂಡ ಸ್ಟೇಟ್ಮೆಂಟ್ ಮೂಲಕ ಬ್ಯಾಂಕ್ನ ದಾಖಲೆ ಮೂಲಕ ಆತನ್ನ ಹಿಡಿಬಹುದಿತ್ತು. ಇನ್ನಿತರ ವ್ಯಕ್ತಿಗಳ ಕರೆಯ ಮೂಲಕವೂ ಕೂಡ ಯಾರಿಗೆ ಆತ ಸಂಪರ್ಕ ಮಾಡ್ತಾನೆ ಅಂತ ಹಿಡಿಬಹುದಿತ್ತು. ಆದ್ರೆ ಆತ ಇದ್ದಂತಹ ಹುಡುಗಿಯರು ಏನಿದ್ದಾರೆ ಅವರ ವಿಳಾಸವನ್ನು ಕೂಡ ಪತ್ತೆ ಹಚ್ಚಿ ಆ ಮೂಲಕ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಬಹುದೊಡ್ಡ ಸವಾಲಾಗಿರತಕ್ಕಂತ ಹಿನ್ನೆಲೆ ಶೀಘ್ರವಾಗಿ ಪೊಲೀಸರು ಈತನನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಪ್ರಣತ್, PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.